ಹಲೋ ಗೈಸಾ ಇವತ್ತಿನ ಪ್ರಮುಖವಾದಂಥ ಪಂದ್ಯ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ಒಡಿ ಮ್ಯಾಚು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿದೆ ನಮ್ಮ ಟೀಮ್ ಇಂಡಿಯಾ ಸ್ಟಾರ್ಟಿಂಗಲ್ಲೇ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ನೆಲದಲ್ಲಿ ನಮ್ಮ ತಂಡದ ಆಟಗಾರರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಫಸ್ಟ್ ವಿಕೆಟ್ ಯಾವಾಗ ಬೀಳುತ್ತೆ ಗೊತ್ತಾ ನಮ್ಮ ತಂಡ ಸೆಂಚುರಿ ಪಾರ್ಟ್ನರ್ಶಿಪ್ನ ಮಾಡುತ್ತೆ ಗಿಲ್ ಮತ್ತು ಶಿಖರ್ ಧವನ್ ಇಬ್ಬರು ಕೂಡ ಅರ್ಧ ಶತಕವನ್ನು ಬಾರಿಸಿದ್ದಾರೆ ನ್ಯೂಜಿಲೆಂಡ್ ತಂಡದ ವಿರುದ್ಧ ಇದು ಹೊಸ ವಿಶ್ವ ದಾಖಲೆಯಾಗಿ ಪರಿಗಣಿಸುತ್ತೆ ಅಂತ ಹೇಳ್ಬೋದು ಇದಕ್ಕಿಂತ ಮುಂಚೆ ಕೆ ಎಲ್ ರಾಹುಲ್ ಶಿಖರ್ ಧವನ್ ಮತ್ತು ರೋಹಿತ್ ಶರ್ಮಾ ಮೂರು ಜನ ಕೂಡ ಸೆಂಚುರಿ ಪಾರ್ಟ್ನರ್ಶಿಪ್ನ ಕೊಟ್ಟಿದ್ದಾರೆ ಅವರ ದಾಖಲೆಗೆ ಈ ದಾಖಲೆ ಕೂಡ ಸೇರ್ಪಾಡಾಗುತ್ತೆ ಇದೀಗ ಒನ್ ಏಯ್ಟಿ ಫೋರ್ ಫಾರ್ ಫೋರ್ ವಿಕೆಟ್ಸ್ ಆಗಿದೆ ತರ್ಟಿ ಸೆವೆನ್ ಪಾಯಿಂಟ್ ಫೋರ್ ಅವರ್ಸ್ ಮುಕ್ತಾಯವಾಗಿದೆ ಶಿಖರ್ ಧಾವನ್ ಸೆವೆಂಟಿ ಟೂ ರನ್ಸ್ಗೆ ಔಟ್ ಆಗಿದ್ದಾರೆ ಗಿಲ್ ಫಿಫ್ಟಿ ರನ್ಸ್ಗೆ ಔಟ್ ಆಗಿದ್ದಾರೆ ಇಬ್ಬರೂ ಕೂಡ ಅರ್ಧಶತಕ ಬಾರಿಸಿದ್ರು ಆದರೆ ಅವರ ಸ್ಟ್ರೈಕ್ ರೇಟು ತುಂಬ ಕಡುಗಡೆ ಇದೆ ಸ್ಟ್ರೈಕ್ ರೇಟ್ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟೆ ಸದ್ಯಕ್ಕೆ ಬ್ಯಾಟಿಂಗ್ ಆಡ್ತಾ ಇರೋದು ಶ್ರೇಯಸ್ ಅಯ್ಯರ್ ಸಂಜು ಸ್ಯಾಮ್ಸನ್ ರಿಷಬ್ ಪಂತ್ ಇವತ್ತಿನ ಪಂದ್ಯದಲ್ಲೂ ಕೂಡ ಕಳಪೆ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಟೀಮ್ ಇಂಡಿಯಾ ಇನ್ನೂ ಎಷ್ಟು ರನ್ಗಳನ್ನು ಬಾರಿಸ್ಬೋದು ಅಂತ ನೀವು ಕಮೆಂಟ್ ಮಾಡ್ತಾ ಬನ್ನಿ ಇನ್ನೂ ಕೂಡ ಟ್ವೆಲ್ ಓವರ್ಸ್ ಲೆಫ್ಟ್ ಇದೆ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಸದ್ಯಕ್ಕೆ ಇದೇ ಥರ ಆಡ್ತಾ ಅಂದರೆ ಅಟ್ಲೀಸ್ಟ್ ತ್ರೀ ಹಂಡ್ರೆಡ್ ರನ್ಸ್ನ ಕೊಡಬೇಕು ನ್ಯೂಜಿಲೆಂಡರ್ಸ್ಗೆ ನ್ಯೂಜಿಲೆಂಡ್ ತಂಡ ಟಿ ಟ್ವೆಂಟಿ ಸಿರೀಸ್ನ ಸೋತಿದ್ದಾರೆ ಇದೀಗ ಓಡಿ ಎ ಸಿರೀಸ್ ಗೆಲ್ಲುವ ಫೇವರೇಟ್ಸ್ ತಂಡವಾಗುತ್ತೆ ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಆಗಲ್ಲ ನಮ್ಮ ತಂಡ ಕೂಡ ಬಲಿಷ್ಠ ತಂಡವಾಗಿದೆ ಶೆಂಚುರಿ ರನ್ಸ್ಗಳ ಪಾರ್ಟ್ನರ್ಶಿಪ್ನ ನೀಡಿ ಹೊಸ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಇದಕ್ಕಿಂತ ಮುಂಚೆ ಬೇರೆಯವರು ಮಾಡಿದ್ರು ಆದರೆ ಅವರ ದಾಖಲೆಗಳ ಲಿಸ್ಟ್ಗೆ ಈ ಒಂದು ದಾಖಲೆ ಕೂಡ ಸೇರುತ್ತೆ ನೀವು ಇನ್ನೂ ಕೂಡ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡ್ತಾ ಬನ್ನಿ